ಆತ್ಮೀಯ ಕಲಾಬಂಧುಗಳಿಗೆ ನಮಸ್ಕಾರ. ಚುನಾವಣೆ ತುಂಬ ಹತ್ತಿರದಲ್ಲಿದೆ. ನಾನಂತೂ ಮತದಾನಕ್ಕೆ ಸಿದ್ಧವಾಗಿ ಕುಳಿತುಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಕೆಲವು ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಆಸೆ. ನಾವೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯ ಶಾಸ್ತ್ರೀಯ ಅಥವಾ ದೇಸಿ ಕಲಾ ಪ್ರಕಾರಗಳನ್ನು ಉಪಾಸನೆ ಮಾಡ್ತಾ ಇದ್ದೇವೆ. ಒಂದಿಷ್ಟು ಜನರಿಂದ ಸಮಾಜ ಅಂತ ಆಗಬಹುದು, ಆದರೆ ಒಂದು ಸುಸಂಸ್ಕೃತ ಸಮಾಜ ಅನ್ನುವಂಥದ್ದು, ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ಕಲೆಗಳ ಪಾತ್ರ ಬಹಳ ಮಹತ್ತರವಾಗಿರುವಂಥದ್ದು. ಈ ಕಲೆಗಳಿಗೆಲ್ಲ ಬೆನ್ನೆಲುಬು ನಮ್ಮ ಸನಾತನ ಧರ್ಮ ಮತ್ತು ಸಂಸ್ಕೃತಿ. ನಮ್ಮ ನೂರಾರು ದೇವಾನುದೇವತೆಗಳು, ರಾಮಾಯಣ, ಮಹಾಭಾರತ, ಭಾಗವತ ಇಂತಹ ಮಹದ್ ಗ್ರಂಥಗಳೇ ಈ ಕಲೆಗಳ ಆಧಾರ. ಒಂದು ಕ್ಷಣ ಇವುಗಳನ್ನು ಈ ಕಲೆಗಳಿಂದ ತೆಗೆದಿಟ್ಟರೆ ಕಲೆಗಳಿಗೆ ಯಾವ ವರ್ಣವೂ ಇರೋದಿಲ್ಲ, ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ನೋಡಿದ ಹಾಗೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದಂತಹ ರೀತಿ ಹೇಗೆ? ನಮ್ಮ ಕಲೆಗಳು ಭದ್ರವಾಗಿರಬೇಕು ಅಂತಂದರೆ ನಾವು ನಿಂತ ನೆಲ ಗಟ್ಟಿಯಾಗಿರಬೇಕು, ಆಗ ಮಾತ್ರ ನಾವು ಅದರ ಉಪಾಸನೆಯನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮ ರಂಗಸ್ಥಳ ಗಟ್ಟಿಯಾಗಿರಬೇಕು, ಅಂದರೆ ನಮ್ಮ ಭಾರತ ಸುಭದ್ರವಾಗಿರಬೇಕು, ನಿರಾತಂಕವಾಗಿರಬೇಕು. ಒಂದು ಕ್ಷಣ ವಿಚಾರ ಮಾಡೋಣ. ಕಲೆಯನ್ನು ಹರಾಮ್ ಅಥವಾ ನಿಷೇಧಿತ ಅಂದುಕೊಂಡಿರುವಂತಹ ಸಮಾಜದ ನಡುವೆ ನಾವಿದ್ದು, ಅಥವಾ ಆತಂಕವಾದಿಗಳು ನಮ್ಮ ಸುತ್ತಲೂ ನಿಂತುಕೊಂಡಾಗ, ಪಸರಿಸ್ಕೊಂಡಾಗ, ಯಾವ ಸಾಹಿತಿಯೂ ಸಾಹಿತ್ಯದ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೆಯುವಾಗ ಕೈ ನಡುಗ್ತಾ ಇರುತ್ತೆ, ನೃತ್ಯ ಕಲಾವಿದನ ಕಾಲುಗಳು ನಡುಗ್ತಾ ಇರುತ್ತೆ, ನರ್ತಿಸೋಕ್ಕಾಗೋದಿಲ್ಲ. ಹಾಡುಗಾರನ ಕಂಠ ನಡುಗ್ತಾ ಇರುತ್ತೆ, ಹಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ದೇಶವನ್ನು ಸುಭದ್ರವಾಗಿಟ್ಟುಕೊಳ್ಳುವಂತಹದ್ದು ಈ ಭಾರತದ ನಾಗರಿಕರಾದ ನಮ್ಮ ಕರ್ತವ್ಯ. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಈ ಬಾರಿ ತಪ್ಪದೇ ಮತದಾನವನ್ನು ಮಾಡೋಣ. ನಮ್ಮ ಹಕ್ಕು ಹೌದು, ಕರ್ತವ್ಯವೂ ಹೌದು, ರಾಷ್ಟ್ರಧರ್ಮವೂ ಹೌದು. ನಮ್ಮ ಮಕ್ಕಳ ಮುಂದಿನ ಬದುಕನ್ನು ನೆನಪಿಸ್ಕೊಂಡು ಅವರ ಸುಭದ್ರತೆಗಾಗಿ ಮತ್ತು ಮುಂದಿನ ಕಲಾ ಪೀಳಿಗೆಗೋಸ್ಕರ ನಾವೆಲ್ಲರೂ ಸಹ ಕಡ್ಡಾಯ ಮತದಾನವನ್ನು ಈ ಬಾರಿ ಮಾಡಲೇಬೇಕು. ನಮ್ಮ ದೇಶದ ಸನಾತನ ಧರ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತಾ ಇಡೀ ಜಗತ್ತಿಗೆ ಅದನ್ನು ಪಸರಿಸ್ತಾ ಇರುವಂತಹ ಯುಗ ಪುರುಷನ ಕೈಗಳನ್ನು ನಾವು ಬಲಪಡಿಸಲೇಬೇಕು. ಆದ್ದರಿಂದ 3 ದಿವಸಗಳ ಸತತ ರಜಾ ಬಂದಿರೋದ್ರಿಂದ ದಯವಿಟ್ಟು ಎಲ್ಲಿಯೂ ಸಹ ವಿಹಾರಗಳನ್ನು ಪ್ಲ್ಯಾನ್ ಮಾಡದೆ, ಅಥವಾ ಬೇರೆ ಊರುಗಳ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿದ್ರೆ ಅಲ್ಲಿಗೆ ಹೋಗಿ ನಾವೆಲ್ಲರೂ ಸಹ ಈ ಬಾರಿ ತಪ್ಪದೇ ಮತದಾನವನ್ನು ಮಾಡೋಣ. ನಮ್ಮ ರಾಷ್ಟ್ರದ ಭದ್ರತೆ, ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ನಾವೆಲ್ಲರೂ ಸಹ ಜಾಗೃತರಾಗಿ ಮತದಾನವನ್ನು ಮಾಡೋಣ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.